हलो गैस वेलकम बैक टू मई चानल नता दारी एो सरी नडक नाण्यू नमें सिता अदान ऐनमु अंद कूड़ा नम्बि रीति गोंद प्रतियोरीगू इतने अदे रीति रोडली हमारे आ नाण्यव ना तक बेडवा अथवा देवस्थान के आण्यव हाँ अदान नम खर्च जो ना उपयोगकोबा अ ಗೊಂದಲ ಕೂಡ ನಮ್ಮೆಲ್ಲರಿಗೂ ಈ ಗೊಂದಲ ಇದ್ದೇ ಇರುತ್ತೆ ಅಂತಹ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಸಪೋರ್ಟ್ ಕೂಡ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಹಾಗೇನೇ ಲೈಕ್ ಶೇರ್ ಕಾಮೆಂಟ್ ನ ಮಾಡೋದನ್ನ ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಹಾಲಕ್ಷ್ಮಿ ತಾಯಿಯು ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ಒಲಿತಾ ಹೋಗ್ತಾರೆ ಮಹಾಲಕ್ಷ್ಮಿ ತಾಯಿಯು ಮನುಷ್ಯನ ಜೀವನಕ್ಕೆ ಶುಭಯೋಗವನ್ನ ನೀಡುತ್ತಾ ಇದ್ದಾರೆಂದ್ರೆ ಮನುಷ್ಯನ ಜೀವನವೇ ಬದಲಾಗುತ್ತಾ ಹೋಗುತ್ತೆ ಹಾಗೇನೇ ನೀವು ರೋಡಲ್ಲಿ ಹೋಗಬೇಕಾದ್ರೆ ನಿಮಗೆ ನಾಣ್ಯವನ್ನ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಅದನ್ನ ಮನೆಗೆ ತಂದು ಹಾಲಿನಿಂದನಾದರೂ ಆಗಿರಬಹುದು ಹಾಗೇನೇ ನೀರಿನಿಂದನಾದರೂ ಆಗಿರಬಹುದು ಅಥವಾ ಅರಿಶಿಣದ ನೀರಿನಿಂದ ಆ ನಾಣ್ಯವನ್ನು ಸ್ವಚ್ಛಗೊಳಿಸಬೇಕು ನಂತರ ಅದನ್ನು ದೇವರ ಮನೆಯಲ್ಲಿ ಇಟ್ಟು ಒಂದು ಬಟ್ಟಲನಾದರೂ ಅಥವಾ ಒಂದು ತಟ್ಟೆಯಲ್ಲಾದರೂ ಇಟ್ಟು ಅಕ್ಕಿಯ ಮೇಲೆ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಪೂಜೆಯನ್ನು ಮಾಡಬೇಕು ಅದನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ತಾಯಿಯ ಸ್ವರೂಪ ಎಂದು ಮನಸ್ಸಿನಲ್ಲಿ ನೆಲೆಸಿಕೊಳ್ಳಬೇಕು ನಾಣ್ಯಗಳು ಎಂದರೆ ಲಕ್ಷ್ಮೀ ದೇವಿಯ ಸ್ವರೂಪ ನಾಣ್ಯಗಳು ಸಿಕ್ಕಾಗ ಮನೆಗೆ ತಂದು ಈ ರೀತಿಯ ನೀವು ಪೂಜೆಯನ್ನು ಮಾಡಬೇಕು ಈ ರೀತಿಯ ಮಾಡೋದ್ರಿಂದ ನಿಮಗೆ ಮಹಾಲಕ್ಷ್ಮಿ ತಾಯಿಯು ನಿಮ್ಮನ್ನು ಒಲಿತಾ ಹೋಗ್ತಾರೆ ನಿಮಗೇನಾದರೂ ಹಣಕಾಸಿನ ತೊಂದರೆ ಆಗಿರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಏನಾದರೂ ಇದ್ದರೆ ಈ ರೀತಿ ನೀವು ರಸ್ತೆಯಲ್ಲಿ ಹೋಗುವಾಗ ನಿಮಗೆ ಏನಾದರೂ ನಾಣ್ಯವೇನಾದರೂ ಸಿಕ್ಕಿ ನೀವು ಮನೆಗೆ ತಂದು ಪೂಜೆಯನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿ ತಾಯಿ ಕಾಲನ್ನು ಇಡ್ತಾ ಇದ್ದಾಳೆ ಎಂದ ನೀವು ಮನಸ್ಸಿನಲ್ಲಿ ಅಂದ್ಕೋಬೇಕು ಈ ರೀತಿ ನಿಮಗೆ ನಾಣ್ಯವನ್ನು ಸಿಕ್ಕಾಗ ನೀವು ಪೂಜೆಯನ್ನು ಮಾಡಿದ ನಂತರ ನಿಮಗೆ ಲಕ್ಷ್ಮೀ ತಾಯಿಯು ನಿಮ್ಮ ಜೀವನದಲ್ಲಿ ಸ್ಫೂರ್ತಿಯನ್ನು ಕಾಲನ್ನು ಇಡ್ತಾ ಇದ್ದಾರೆ ಎಂದರ್ಥ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳೆಲ್ಲವೂ ಕಳೆದು ಇದರಲ್ಲಿ ನೆಮ್ಮದಿಯನ್ನು ಸಿಗುವಂಥ ಸೂಚನೆ ಇದಾಗಿರುತ್ತೆ ಹಾಗೆಯೇ ಸಿಕ್ಕಂಥ ನಾಣ್ಯವನ್ನು ಮನೆಗೆ ತಂದು ಪೂಜೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಅದನ್ನು ಖರ್ಚನ್ನು ಮಾಡದೆ ಹಾಗೆಯೇ ದೇವಸ್ಥಾನದ ಹುಂಡಿಗೂ ಹಾಕದೆ ಮನೆಯ ದೇವರ ಫೋಟೋದ ಮುಂದೆ ಇಟ್ಟು ಶುಕ್ರವಾರ ಮಂಗಳವಾರ ಇದನ್ನು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆಯೇ ಪ್ರತಿನಿತ್ಯದ ಪೂಜೆಯಲ್ಲೂ ಇದನ್ನು ಪೂಜೆ ಮಾಡ್ತಾ ಬಂದರೆ ನೀವು ಮಹಾಲಕ್ಷ್ಮಿ ತಾಯಿಯು ನಿಮ್ಮ ಮನೆಯಲ್ಲಿ ತಾಂಡವನ್ನು ಆಡ್ತಾರೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಕಷ್ಟಗಳನ್ನು ತಡೆದು ಹಾಗೆಯೇ ಸುಖ ಶಾಂತಿ ನೆಮ್ಮದಿಯನ್ನು ಈ ಲಕ್ಷ್ಮೀ ಮಹಾತಾಯಿ ನಿಮ್ಮ ಮನೆಗೆ ನೀಡ್ತಾಳೆ ನೀವೇನಾದರೂ ಈ ರೀತಿ ರೋಡಲ್ಲಿ ಸಿಕ್ಕಂತಹ ನಾಣ್ಯಗಳನ್ನು ತಂದು ಈ ಕೆಲಸವನ್ನು ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಇವತ್ತಿನಿಂದನೇ ಈ ಥರ ಸಿಕ್ಕಾಗ ನಾಣ್ಯಗಳನ್ನು ತಂದು ಪೂಜೆಯನ್ನು ಮಾಡಿದ್ರೆ ನಿಮ್ಮ ಮನೆಗೆ ಲಕ್ಷ್ಮೀ ಮಹಾತಾಯಿ ಒಳ್ಳೆಯದನ್ನು ಮಾಡ್ತಾಳೆ ಹಾಗೆಯೇ ನಿಮ್ಮ ಸಕಲ ಸಂಕಷ್ಟಗಳನ್ನು ಪರಿಹರಿಸಿ ಸುಖ ಶಾಂತಿ ನೆಮ್ಮದಿಯನ್ನು ಆ ಲಕ್ಷ್ಮೀ ಮಹಾತಾಯಿ ಕೊಡ್ತಾಳೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಹಾಗೆಯೇ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಕೂಡ ಮಾಡಿ ಹಾಗೆಯೇ ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬಿಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಹೋಗಿ ಒಂದು ಲೈಕ್ನ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ